ಸಚಿವ ರಾಮಲಿಂಗ ರೆಡ್ಡಿ ಅವರಿದ್ದಾರೆ ಸರ್, ಇವತ್ತು ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಮಾಡಿದ್ರೆ ಯಾವೆಲ್ಲ ವಿಚಾರ ಚರ್ಚೆ ಆಯಿತು ಸರ್? ಎರಡೆರಡು ನಿಮಿಷ. ಒಂದು ಚುನಾವಣೆ, ಚುನಾವಣೆ ಕನಿಷ್ಠ 20 ಸ್ಥಾನ ನಾವು ಗೆಲ್ಲಬೇಕು. ನಮಗೆ 28 ಕ್ಷೇತ್ರಕ್ಕೆ ಮಂತ್ರಿಗಳನ್ನು ಅಬ್ಸರ್ವರ್ ಆಗಿ ಹಾಕಿದ್ರು, ಬಹುತೇಕರು ಕೊಟ್ಟಿದ್ದಾರೆ, ಇನ್ನು ಕೆಲವರು ಕೊಟ್ಟಿಲ್ಲ. ಆದರೆ ನಾನು ಕೂಡ ಕೊಟ್ಟಿರಲಿಲ್ಲ. ಈ ವಾರ ಮೀಟಿಂಗ್ ಮಾಡಿ ಯಾರ್ಯಾರು ಕೊಟ್ಟಿಲ್ಲೋ ಅವ್ರು ಬೇಗ ಕೊಡಿ ಅಂತ ಹೇಳಿದ್ದಾರೆ, ಹೈಕಮಾಂಡು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಇವತ್ತು ಚುನಾವಣೆ ಬಿಟ್ಟರೆ ಬೇರೆ ಏನು ಡಿಸ್ಕಷನ್ಸ್ ಏನು ಆಗಲಿಲ್ಲ. ಈಗ ಸದ್ಯಕ್ಕೆ ಈಗ ಚರ್ಚೆ ನಡೀತಾ ಇರೋದು 2.5 ವರ್ಷ ಡಿ ಕೆ ಶಿ ಅವರು CM ಆಗ್ತಾರೆ ಮತ್ತು ಮುಂದುವರಿತಾರೆ ಎಂಬ ವಿಚಾರವಾಗಿ ಈ ಬಗ್ಗೆ ಆ ವಿಚಾರನೇ ಯಾರೂ ಮಾತಾಡೋಂಗಿಲ್ಲ. ಸುರ್ಜೇವಾಲ್ ಅವರು ಭಾಳ ಸ್ಪಷ್ಟವಾಗಿ ಆ ವಿಚಾರ ಯಾರು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಮಾತಾಡೋದಿಲ್ಲ, ನೀವು ಕೂಡ ಪ್ರಶ್ನೆ ಕೇಳಬೇಡಿ ಇನ್ಮೇಲೆ. ಸರ್, ಈಗ ಲೋಕಸಭೆ ಚುನಾವಣೆ ಸ್ಪರ್ಧೆಯಿರುವ ಪಟ್ಟಿ ಎಲ್ಲ ರೆಡಿ ಆಗಿದೆಯಾ ಸರ್? ಏನು 28 ಕ್ಷೇತ್ರದಲ್ಲಿ ಈಗಾಗಲೇ ಒಂದು 17-18 ಕಡೆ ಪಟ್ಟಿ ಕೊಟ್ಟಿದ್ದಾರೆ, 2-3 ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಕೊಟ್ಟಿಲ್ಲ, ನನ್ನೂ ಸೇರಿಸಿ ಒಂದು ವಾರದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಸರ್, ಈಗ 19 ಸಚಿವರುಗಳು ಮಾತ್ರ ಬಂದಿದ್ದರು, ಬಾಕಿ ಉಳಿದಂಥ ಸಚಿವರು ಬಂದಿರಲಿಲ್ಲ. ಅವಾಗ ಆಹ್ವಾನ ಇರಲಿಲ್ವಾ ಅಥವಾ ಬಂದಿರಲಿಲ್ಲ? ಟೈಮ್ ಕರೀತಾರೆ ಯಾರು ಇವತ್ತು ಪ್ರೋಗ್ರಾಮ್ಸ್ ಇತ್ತಲ್ಲ, ಇದು ಫಸ್ಟ್ ಬ್ಯಾಚ್ ಕರೆದಿದ್ದಾರೆ, ಎರಡನೇ ಬ್ಯಾಚ್ ಇನ್ನೊಂದ್ಸಲಿ ಕರೀತಾರೆ. ಇಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಕ್ಕೆ ಸ್ಮಾರ್ತಿ ನಾಯಕ BTV ಬೆಂಗಳೂರು.